ಇತಿಹಾಸ ಪ್ರಸಿದ್ಧ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ದೇವಸ್ಥಾನದಲ್ಲಿ ಮಹಾನವಮಿ ಪ್ರಯುಕ್ತ ನಿನ್ನೆ ಪುಷ್ಪ ರಥದ ಬದಲು ಚಿನ್ನದ ರಥೋತ್ಸವ ವೈಭವದಿಂದ ನಡೆದಿದೆ. ಸಂಪ್ರದಾಯದಂತೆ ಉತ್ಸವಕ್ಕೆ ಪುಷ್ಪರಥ ಸಜ್ಜಾಗಿತ್ತು. ಆದರೆ COVID-19 ನಿರ್ವಹಣೆಯಿಂದಲೇ ಈ ಬಾರಿ ಪುಷ್ಪರಥಕ್ಕೆ ವಿರಾಮ ನೀಡಲಾಗಿತ್ತು. ಆದರೆ ಚಿನ್ನದ ರಥೋತ್ಸವ ಸಾಂಪ್ರದಾಯಿಕವಾಗಿ ನಡೆಯಿತು. ಆದರೆ ಪುಷ್ಪ ರಥೋತ್ಸವ ಸಂಪ್ರದಾಯ ಉಲ್ಲಂಘನೆಯ ಬಗ್ಗೆ ಕೆಲ ಭಕ್ತಗಣಕ್ಕೆ ಬೇಸರವೂ ಆಗಿದೆ. ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶಾಸಕ ಸುಕುಮಾರ್ ಶೆಟ್ಟಿ ಆದೇಶದಂತೆ ಗೊಂದಲದ ನಡುವೆಯೂ ರಥೋತ್ಸವ ಸುಸೂತ್ರವಾಗಿ ನೆರವೇರಿದೆ. ದೇವಸ್ಥಾನದ ರಥೋತ್ಸವ ನಿನ್ನೆ ಬಹು ವಿಜೃಂಭಣೆಯಿಂದ ನೆರವೇರಿತು. ವಾಸ್ತವಿಕವಾಗಿ ಕಳೆದ ರಥ ವಾಸ್ತು ಹಾಳಾಗಿದ್ದರಿಂದ ಅದು ಹಳೆತಾಗಿದ್ದರಿಂದ ಚಿನ್ನದ ರಥವನ್ನು ರಥೋತ್ಸವಕ್ಕೋಸ್ಕರವೇ ನಿರ್ಮಿಸಿದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಚಿನ್ನದ ರಥ 24 ಕ್ಯಾರೆಟಿನ ಚಿನ್ನದ ರಥ ಇರುವ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ಮಾತ್ರ. ಆ ನಿಟ್ಟಿನಲ್ಲಿ ಶೃಂಗೇರಿ ಜಗದ್ಗುರುಗಳು ಉದ್ಘಾಟನೆ ಮಾಡಿದಂಥ ಆ ರಥವು ಇವತ್ತು ನಿನ್ನೆ ರಾತ್ರಿ ದೇವರನ್ನು ಕುರಿತು ವಿಶೇಷ ಇದಕ್ಕೆ ಸಂಪನ್ನವಾಗಿತ್ತು. ಆ ರಥೋತ್ಸವ ವಿಜೃಂಭಣೆಯಿಂದ ಎಲ್ಲ ಊರಿನ ಎಲ್ಲ ಮಾನ್ಯರ ನೇತೃತ್ವದಲ್ಲಿ ಆ 16 ವರ್ಷದ ಹಿಂದೆ ನಿರ್ಮಿತವಾದಂಥ ಈ ಚಿನ್ನದ ರಥದ ಒಂದು ಯಶಸ್ವಿಯಾಗಿ ನೆರವೇರಿತು. ಯಾವುದೇ ಥರದ ಸಂಪ್ರದಾಯ ಮುರಿಯಲಿಲ್ಲ.